ಹಾಯ್ ಎಲ್ರಿಗೂ ನಮಸ್ಕಾರ, ನೀವು ನೋಡ್ತಿದ್ರ ಪಿಜನ್ ಎಡಪಿ 20 ಯೂಟ್ಯೂಬ್ ಚಾನಲ್. ಇವತ್ತಿನ ಟಾಪಿಕ್ ಏನು ಅಂದರೆ, ಪಾರಿವಾಳನ ಕೈ ಮೇಲೆ ಬರಬೇಕು ಅಂದರೆ ಏನು ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ವಿಡಿಯೋ ಶುರು ಮಾಡೋದಕ್ಕೆ ಮುಂಚೆ ಯಾರು ನನ್ನ ಚಾನಲ್ಗೆ ಸೂಬ್ರ ಆಗಿದ್ರೆ ಈಗಲೇ ಕೆಳಗಡೆ ಕಾಣ್ತಿರೋ ಸಬ್ಸ್ಕ್ರೈಬರ್ ಬಟನ್ನ ಕ್ಲಿಕ್ ಮಾಡಿ, ಹಾಗೆ ಬೆಲ್ ನೋಟಿಫಿಕೇಷನ್ನ ಆಲಿಗೆ ಸೆಟ್ ಮಾಡಿ. ಬನ್ನಿ ವಿಡಿಯೋ ಶುರು ಮಾಡೋಣ. ನೋಡಿ, ಎಲ್ಲ ಅಕ್ಕಿನೂ ಗೂಡಲ್ಲಿದೆ. ಮೇಲ್ಗಡೆ ಕಾಣಿಸ್ತಿದೆಯಲ್ಲ, ಫಸ್ಟ್ ಈ ಸೈಡಿಂದ ತಾರ ಅದು ಚೀನಿ ಮತ್ತು ಧೂಮನ ಜೊತೆ ಹಾಕಿದ್ದೀನಿ. ಅದ್ರ ಜೊತೆ ಹೇಗೆ ಮಾಡೋದು ಅಂತಲೂ ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ನೋಡಿ, ಈಗ ಬನ್ನಿ ಎಲ್ಲ ಅಕ್ಕಿನೂ ಈಚೆಗೆ ಬಿಡೋಣ ಊಟ ಮಾಡೋದಕ್ಕೆ. ನೋಡಿ, ಈ ಸೈಡ್ ಬಿಟ್ಟಿದ್ದೀನಿ, ಈ ಕಡೆನೂ ಬಿಡೋಣ. ಈಗ ನೋಡಿ, ನಾ ಬಿಟ್ಟಿಸಕ್ಕೆ ಯಾವ ಅಕ್ಕಿನೂ ಎಲ್ಲಿಗೂ ಹೋಗ್ತಾ ಇಲ್ಲ, ಎಲ್ಲ ನನ್ನ ಹತ್ರನೇ ಬಂದು ಕೂತು ನಿಂತಿದೆ. ನೋಡಿ, ರಾಗಿ ಇಕ್ಕಿದ್ದೀನಿ ಅದಕ್ಕೆ, ರಾಗಿ ತಿನ್ನೋದಕ್ಕೆ. ಪಾರಿ ಒಳಗೆ ಆಮೇಲೆ ತುಂಬ ಫೇವ್ರೇಟ್ ಫುಡ್ ಅಂದರೆ ಕಡಲೆಕಾಳು ಮತ್ತು ಗೋಧಿ, ಅದು ತುಂಬ ಇಷ್ಟಪಡುತ್ತೆ. ನೀವು ಕಡಲೆಕಾಳನ್ನ ಗೋಧಿಯಿಂದ ಬೇಕಾದ್ರೆ ಅದನ್ನು ಟ್ರೈನ್ ಮಾಡ್ಕೊಬೋದು ನಿಮ್ಮ ಕೈ ಮೇಲೆ ಬರೋ ಥರ. ನಾನು ಕಡಲೆಕಾಳನ್ನ ಅದಕ್ಕೆ ತುಂಬ ಚೆನ್ನಾಗಿ ಟ್ರೈನ್ ಮಾಡಿದ್ದೀನಿ. ಈಗ ನಾನು ಕಡಲೆಕಾಳನ್ನ ನೆನೆಸಿದ್ದೀನಿ, ಬೇಕಾದ್ರೆ ಅದನ್ನು ಈಗ ತೋರಿಸ್ತೀನಿ. ನೋಡಿ, ಅದು ನೋಡಿ, ಅವೆರಡು ಜೊತೆ ಮಾಡಿದ್ದೀನಿ, ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ಬೇಕಾದ್ರೆ ಯಾವ ಥರ ಮಾಡೋದು ಅಂತ. ನೋಡಿ, ಕಡಲೆಕಾಳನ್ನ ನೆನೆಸಿದ್ದೀನಿ, ಅದನ್ನು ತೋರಿಸ್ತಾ ಇದ್ದೀನಿ. ಈಗ ನಾನು ಕಡಲೆಕಾಳನ್ನ ಕೆಳಗಡೆ ಹಾಕಿಸಕ್ಕೆ ನೋಡಿ, ಅಲ್ಲಿರೋ ಪಾರಿ ಒಳಗೊಳ್ಳೆಲ್ಲ ಬೇಕಾದ್ರೆ ನನ್ನ ಹತ್ರ ಬಂದುಬಿಡುತ್ತೆ. ನೋಡಿ, ಇಲ್ಲಿ ಕಡಲೆಕಾಳು ಬಿದ್ದೋಯ್ತು. ನೋಡಿ, ಎಲ್ಲ ಹೆಂಗೆ ಓಡ್ ಬಂದುಬಿಡ್ತು. ನೋಡಿ, ಫುಲ್ ಅಕ್ಕಿ ನನ್ನ ಹತ್ರ ಪಾರಿ ಒಳಗೊಳ್ಳೆಲ್ಲ ಟ್ರೈನ್ ಆಗಿದೆ. ಅದು ಕಡಲೆಕಾಳು ಅಂದರೆ ಸಖತ್ ಆಸೆ ಪಡುತ್ತೆ. ನೋಡಿ, ಬೇಕಾದ್ರೆ ಅದನ್ನು ಲೋಟನ ಎತ್ಕೊತಾ ಇದ್ದೀನಿ, ಆದರೂ ಅದು ಎಲ್ಲೂ ಹೋಗ್ತಾ ಇಲ್ಲ, ಅಲ್ಲೇ ಇದೆ. ಬೇಕಾದ್ರೆ ನೋಡಿ, ಈಗ ನಾನು ಕಡಲೆಕಾಳನ್ನ ಕೈಯಲ್ಲಿ ಇಟ್ಕೋತೀನಿ, ಅದು ಯಾವ ಹೆಂಗೆ ತಿನ್ನುತ್ತೆ ನೋಡಿ. ಬಂದು ಎಲ್ಲ ಯಾವ ಅಕ್ಕಿನೂ ಗಾಬರಿ ಪಡ್ಕೊಂಡಿಲ್ಲ, ಚೆನ್ನಾಗಿ ಟ್ರೈನ್ ಆಗಿದೆ ನನ್ನ ಹತ್ರ ಇದು. ನೋಡಿ, ಈಗ ಹಂಗೆ ತಿನ್ನಿಸ್ತಾ ಇದ್ದೀನಿ, ಹಂಗೆ ತಿಂದಾದಮೇಲೆ ಸ್ವಲ್ಪ ಕೈನ ಮೇಲೆ ಎತ್ಕೊತೀನಿ ನಾನು. ಅಲ್ಲಿರೋ ಯಾವ್ದಾರ ಪಾರಿವಾಳನ ಒಂದಾದರೂ ಬರುತ್ತೆ, ಆ ಥರ ನೀವು ಟ್ರೈನ್ ಮಾಡ್ಕೊಬೇಕು. ಓ, ಫಸ್ಟ್ ದಿವಸ ಬೇಕಾದ್ರೆ ಅಕ್ಕಿ ಯಾವುದು ಬರಲ್ಲ ನಿಮ್ಮ ಹತ್ರ, ಸ್ವಲ್ಪ ದಿವಸ ಆಮೇಲೆ ಅದೇ ಬರುತ್ತೆ. ನೋಡಿ, ಈಗ ಕೈಲಿ ಸ್ವಲ್ಪ ಮೇಲೆ ತಿಡ್ಕೊಂಡಿದ್ದೀನಿ, ಎಲ್ಲ ಅಕ್ಕಿ ಕೆಳಗಡೆ ಇದೆ. ಅದರಲ್ಲಿದ್ರೆ ಯಾವ್ದಾದ್ರು ಒಂದು ಎಗ್ಗಿರುತ್ತೆ, ಆ ಥರ ನೀವು ನೋಡ್ಕೊಬೇಕು. ನೋಡಿ, ಇದಾರ್ತು ಬಂದು ತಿಂತಾ ಇದೆ. ಈ ಥರ ನೀವು ಸ್ವಲ್ಪ ದೂರನೇ ಹಿಡ್ಕೊಂಡು ಕಡಲೆಕಾಳು ಅಭ್ಯಾಸ ಮಾಡಿಕೊಂಡ್ರೆ ಆರಾಮಾಗಿ ನಿಮ್ಮ ಅಕ್ಕಿ ಟ್ರೈನ್ ಆಗುತ್ತೆ. ಹಾಗೆ ನಿಮ್ಗೆ ಯಾರು ಬೇಕಾದ್ರೆ ಬಂದಾಗೂ ಬೇಕಾದ್ರೆ ನೋಡಿ, ನನ್ನ ಅಕ್ಕಿ ಟ್ರೈನ್ ಆಗಿದೆ ಅಂತಲೂ ತೋರಿಸ್ಕೊಬೋದು.